ಬಡತನ ಅದು ಸಮಾಜ ಕಂಠದ ಅಂಟು ಜಾಡ್ಯ ಬಡವರ ಬದುಕನ್ನೇ ಕದಿಯುವ ಜನರಿಗೆ ಈ ಕರೆಂಟ್ ಕದಿಯುವುದೇನು ಮಹಾ ಕೆಲಸವಲ್ಲ ಚಿಟಿಕೆ ಹುಡಿಯುವುದರಲ್ಲೇ ಕೈಚಳಕ ತೋರಿಸಿಬಿಡ್ತಾರೆ ಆದರೆ ತಾಲೂಕು ಆಡಳಿತ ಕೇಂದ್ರ ಬಿಂದು ತಹಸೀಲ್ದಾರ್ ಕಾರ್ಯಾಲಯವೇ ಕರೆಂಟ್ ಕಳವು ಮಾಡಿದ ಪ್ರಸಂಗವನ್ನ ಕೇಳಿದ್ದೀರಾ ಹೌದು ರಾಯಚೂರು ಜಿಲ್ಲೆ ಮಸ್ಕಿಯ ತಹಸೀಲ್ದಾರ್ ಕಾರ್ಯಾಲಯದ ಎಲ್ಲಾ ಚಟುವಟಿಕೆಗಳು ಕರೆಂಟಿನಿಂದಲೇ ನಡೆಯುತ್ತಿವೆ ಆದರೆ ಬಳಸಿದ ವಿದ್ಯುತ್ ಗೆ ಬಿಲ್ ತೋರಿಸುವ ವಿದ್ಯುತ್ ಮಾಪನ ಸುಮಾರು 5-6 ವರ್ಷಗಳಿಂದ ಆ ಕಟ್ಟಡಕ್ಕೆ ಅಳವಡಿಸಿಲ್ಲ ಅದರ ಬಗ್ಗೆ ತಹಸೀಲ್ದಾರರಿಗೆ ಮತ್ತು ಚೆಸ್ಕಾಂ ನಮಸ್ಕಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಕೇಳಿದರೆ ಒಬ್ಬರ ಮೇಲೊಬ್ಬರು ಕೆಸರಿರಚಾಟ ನಡೆಸಿ ಇಲಾಖೆಗೆ ಪಂಗನಾಮ ಹಾಕುತ್ತಿದ್ದಾರೆ ಮಸ್ಕಿ ವಿದ್ಯುತ್ ಪ್ರಸರಣ ನಿಗಮದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕೆಂಚಪ್ಪ ಭಾವಿ ಮನೆಯವರನ್ನ ಕೇಳಿದರೆ ನಮ್ಮ ಇಲಾಖೆಯ ರಾಯಚೂರು ಜಿಲ್ಲಾ ಜಾಗೃತ ದಳದ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿ 3,72,000 ದಂಡ ಹಾಕಿ ವ್ಯಾಜ್ಯ ದಾಖಲಿಸಿದ್ದಾರೆ ಇವತ್ತು ತಹಸೀಲ್ದಾರ್ ಕವಿತಾ ಆರ್ ರವರನ್ನ ಕೇಳಿದರೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇವೆ ದಂಡ ಕ್ಯಾನ್ಸಲ್ ಮಾಡಿ ಇದುವರೆಗಿನ ಬಿಲ್ ಹಾಕಿ ಮೀಟರ್ ಅಳವಡಿಸಲು ಸೂಚಿಸುತ್ತಾರೆಂದು ಹೇಳುತ್ತಾರೆ ಇದರ ಬಗ್ಗೆ ಮತ್ತೆ ಮಸ್ಕಿ ಉಪವಿಭಾಗದ ಕೆಂಚಪ್ಪ ಭಾವಿ ಮನೆಯವರನ್ನ ಕೇಳಿದರೆ ಸರ್ ಕೇಸ್ ನಂಬರ್ ಹಾಕಿದ್ಮೇಲೆ ಕ್ಯಾನ್ಸಲ್ ಮಾಡಲು ಬರುವುದಿಲ್ಲ ಅವರು ಆ ದಂಡ ಪಾವತಿಸಿ ಇಂದಿನವರೆಗೆ ವಿದ್ಯುತ್ ಶುಲ್ಕ ಕಟ್ಟಿದ ಮೇಲೆಯೇ ಹೊಸ ಮಾಪನ ಅಳವಡಿಸುವುದೆಂದು ಹೇಳುತ್ತಾರೆ ಇದರಲ್ಲಿ ವಿದ್ಯುತ್ ಕಳ್ಳತನವಾಗುತ್ತಿರುವುದಂತೂ ನಗ್ನ ಸತ್ಯ ಆ ವಿಷಯವಾಗಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಇದ್ದಾಗ ಮತ್ತು ಈಗ ವರ್ಗವಾಗಿ ಬಂದಿರುವ ನೂತನ ತಹಸೀಲ್ದಾರ್ ಕವಿತಾ ಆರ್ ರವರಿಗೆ 2-3 ಬಾರಿ ನೋಟಿಸ್ ನೀಡಿದ್ರು ಅವರು ದಂಡ ಪಾವತಿಸದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಅದೇ ಸಾಮಾನ್ಯ ಜನ ವಿದ್ಯುತ್ ಕಳ್ಳತನ ಮಾಡಿದರೆ ಕಟ್ಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಎಂಬ ಕಡ್ಗ ಕಟಾರಿಗಳನ್ನು ಹಿಡಿದು ವಿದ್ಯುತ್ ಇಲಾಖೆಯ ಮಾರ್ಗದಾಳುಗಳು ಅಭಿಯಂತರರು ಯುದ್ಧ ಕೇಳಿದ ಬಿಡುತ್ತಿದ್ರು ಆದರೆ ಈಗ ಸರ್ಕಾರಿ ಅದರಲ್ಲೂ ತಾಲೂಕು ಆಡಳಿತವೇ ಸುಮಾರು 5-6 ವರ್ಷಗಳಿಂದ ಅವಾಹಿತವಾಗಿ ವಿದ್ಯುತ್ ಕಳ್ಳತನ ಮಾಡಿ ಜೆಸ್ಕಾಂ ಇಲಾಖೆಗೆ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕುತ್ತಿದ್ರು ಜೆಸ್ಕಾಂನ ಅಧಿಕಾರಿಗಳು ಹೆಸರಿಗೆ ಮಾತ್ರ ದಂಡ ಹಾಕಿ ಅವರು ಕಟ್ಟದಿದ್ದರೂ ಸುಮ್ಮನಿದ್ದಾರೆಂದರೆ ಇದರಲ್ಲಿ ಏನೋ ಕರಾಮತ್ತು ಅಡಗಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಕಳ್ಳತನ ಇಲಾಖೆಗಳೇ ಆಗಲಿ ಸಾರ್ವಜನಿಕರೇ ಆಗಲಿ ಯಾರೇ ಮಾಡಿದರೂ ಅದು ಕಳ್ಳತನವೇ ಅದಕ್ಕೆ ಸರ್ಕಾರ ಶಿಕ್ಷೆ ವಿಧಿಸಲೇಬೇಕು ಆದರೆ ಮಸ್ಕಿಯ ಅದು ಸಂಬಂಧಪಟ್ಟಿಲ್ಲವೆಂದು ವಿಚಿತ್ರವಾದರೂ ಸತ್ಯ ಈಗಲಾದರೂ ಮಸ್ಕಿ ತಾಲೂಕು ಆಡಳಿತ ಹೆಚ್ಚಿದ್ದು ದಂಡ ಪಾವತಿಸಿ ಹೊಸ ಮೀಟರ್ ಅಳವಡಿಸಿಕೊಂಡು ಕಾರ್ಯ ಮಾಡುತ್ತಿದೆಯೋ ಅಥವಾ ಯಾರೇನಾದರೂ ಮಾಡಿರಿ ನಮಗೇನು ಎಂದು ಕಳ್ಳತನ ಹಾಗೆ ಮುಂದುವರಿಸುವುದು ಕಾದ್ ನೋಡೋಣ ಸುರೇಶ್ವರ ಕಾನೂರು ಎಸ್ಮಿಟಿ